ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಈ ವಿಡಿಯೋದಲ್ಲಿ ರಿಸೆಪ್ಷನ್ ಹೇಗಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೇಘನ ಮೇಕಪ್ ಮಾಡ್ತಾ ಇದ್ದಾಳೆ. ನಾವು ಚೌಟ್ರಿಗೆ 4 ಗಂಟೆಗೆ ಹೊರಟ್ವಿ. ಪಲ್ಲವಿನ ಮೊದಲೇ ಕಳಿಸಿದ್ವಿ. ಅವಳನ್ನ ಇವಾಗ ರೂಮಲ್ಲೇ ಮೇಘನ ಮೇಕಪ್ ಮಾಡ್ತಾ ಇದ್ದಾಳೆ. ನಾನು ಮೊದಲೇ ಹೇಳಿದ್ದೆ ನಿಮಗೆ ಒಂದು ವಿಡಿಯೋದಲ್ಲಿ, ಮೇಘನ್ ಮದುವೆ ಟೈಮಲ್ಲಿ ಹೇಳಿದ್ದೆ ಅವಳು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿ. ಸೊ ಅವಳೇ ಮೇಕಪ್ ಮಾಡ್ತಿದ್ದಾಳೆ ಪಲ್ಲವಿಗೆ. ಹೇರ್ ಸ್ಟೈಲಿಸ್ಟ್ ಮಾತ್ರ ಬೇರೆಯವ್ರು ಬಂದಿದ್ದಾರೆ. ಅವ್ರು ಮೇಕಪ್ಪು ಮತ್ತು ಹೇರ್ ಸ್ಟೈಲು ಎರಡೂ ಒಬ್ಬರೇ ಮಾಡಿದ್ರೆ ಲೇಟ್ ಆಗಿಬಿಡತ್ತೆ. ಒಬ್ಬರು ಮೇಕಪ್ ಮಾಡ್ತಾ ಇನ್ನೊಬ್ಬರು ಹೇರ್ ಸ್ಟೈಲ್ ಮಾಡಿದ್ರೆ ಬೇಗ ರೆಡಿ ಆಗ್ಬೋದು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮೇಘನ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡೀಟೇಲ್ಸ್ ಕೇಳ್ಬೋದು ನೀವು. ಅವಳು ಹೇಗೆ ನಿಮ್ಮ ಫೇಸ್ ತಕ್ಕಾಗೆ ಮೇಕಪ್ ಮಾಡ್ಕೊಡ್ತಾಳೆ, ಬೇಕಿದ್ರೆ ನೀವು ಟ್ರಯಲು ಕೂಡ ಮಾಡಿಸ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಡೀಟೇಲ್ಸ್ ಎಲ್ಲ ಅವಳು ಹೇಳ್ತಾಳೆ. ಬೇಕಿದ್ರೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ. ಪಲ್ಲವಿ ರೂಮ್ ಇರೋದು ಚೌಟ್ರಿ ಒಳಗೆ. ಈ ಚೌಟ್ರಿಲಿ ಬೇರೆ ಬೇರೆ ರೂಮ್ಗಳಿರುತ್ತಲ್ವ, ಅದೆಲ್ಲ ಕೊಟ್ಟಿರುವಂಥದ್ದು ಚೌಟ್ರಿಯಿಂದ ಆಚೆ. ಸೊ ನಾನು ಆಚೆಯಿಂದ ಒಳಗೆ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ರೂಮ್ಗಳೇ ಬೇರೆ ಆಚೆಗಡೆ ಇದೆ. ಇದರಿಂದ ಕಷ್ಟ ಆಯಿತು ನನಗೆ ಸ್ವಲ್ಪ, ಆಚೆ ಈಚೆ ಹೋಗೋದು ಬರೋದು, ಮೇಲ್ಗಡೆ ಹತ್ತೋದು ಇಳಿಯೋದು ಇವೆಲ್ಲ. ನಾವು ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಬ್ಯಾಕ್ಗ್ರೌಂಡಲ್ಲಿ ಶ್ರುತಿ ಕೇಳ್ತಾ ಇದ್ದಾಳೆ, ರೂಮ್ಸ್ ಎಲ್ಲ ಹೇಗಿದೆ, ನಾನು ಬೆಡ್ ಹಾಕ್ಸಿದ್ದೆ, ಎಲ್ಲ ಚೆನ್ನಾಗಿದೆಯಾ, ಚೆನ್ನಾಗಿ ಹಾಕಿದ್ದಾರಾ ಅಂತ ಎಲ್ಲ ಕೇಳ್ತಾ ಇದ್ದಾಳೆ. ನಾನು ಪರವಾಗಿಲ್ಲ, ಚೆನ್ನಾಗಿ ಹಾಕಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಈಗ ಹುಡುಗನ ಕಡೆಯವ್ರು ಬಂದರು. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕಲ್ವಾ. ವೆಲ್ಕಮ್ ಮಾಡಿಕೊಂಡು ಆಮೇಲೆ ಚೌಟ್ರಿ ಒಳಗೆ ಕರ್ಕೊಂಡು ಹೋಗ್ತೀವಿ. ಚೌಟ್ರಿಗೆ ಎಂಟ್ರಿ ಆಗೋಕ್ಕೆ ಮುಂಚೆನೇ ಹುಡುಗನಿಗೆ ಕಾಲು ತೊಳೆದು ಬೆಲ್ದಾರತಿ ಮತ್ತು ಕೆಂಪಾರತಿ ಎರಡೂ ಕೂಡ ಮಾಡಿ ಒಳಗೆ ಕರ್ಕೊತಾರೆ. ಮೊದಲನೇ ಹುಡುಗ ಬಂದಿರ್ತಾರಲ್ಲ, ಅವರು ಈ ಚೌಟ್ರಿಯಿಂದ ಆಚೆ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಕುತ್ಕೊಂಡಿರಬೇಕು. ಅಲ್ಲಿ ಅದೇ ಅಕ್ಕಿ ಇಡೋ ಶಾಸ್ತ್ರ ನೋಡಿದ್ರಲ್ಲ, ಅದೆಲ್ಲ ಮಾಡಾದ್ಮೇಲೆ ಈ ಥರ ಚೌಟ್ರಿ ಒಳಗೆ ಕರ್ಕೊಳ್ಳೋದು. ಪಲ್ಲು ಮೇಕಪ್ ಆಲ್ಮೋಸ್ಟ್ 50% ಆಗಿದೆ, ಇನ್ನು 50% ಬಾಕಿ ಇದೆ. ಹೇರ್ ಸ್ಟೈಲ್ ಹೇಗಿದೆ ಅಂತ ನನ್ನ ಕೇಳ್ತಿದ್ದಾಳೆ ಮೇಘನ. ಡಿಸ್ಕಷನ್ ನಡೀತಾ ಇದೆ, ಪಫ್ ಬೇಕಾ ಯಾವ ಥರ ಬೇಕು ಅಂತ ನೋಡ್ತಾ ಇದು ಮಾಡ್ತಾ ಇದ್ದಾಳೆ. ಅವಳೇ ನೋಡ್ಕೋತಾ ಇದ್ದಾಳೆ. ಸೊ ನಾನು ಪಫ್ ಬೇಡ, ಅವಳ ಹಣೆ ಉದ್ದ ಅಂತ ಇದ್ದೀನಿ. ಸೊ ಅವಳೇ ನೋಡ್ತಾ ಇದ್ದಾಳೆ ಯಾವ ಥರ ಇಷ್ಟ ಆಗುತ್ತೆ ಏನು ಅಂತ. ಸೊ ಪಫ್ ಬೇಡ ಅಂತ ತೆಗೆಸ್ಬಿಟ್ಲು. ಈಗ ನಾರ್ಮಲಾಗೇ ಮಾಡಿಸ್ಕೋತಾ ಇದ್ದಾಳೆ ನೋಡಿ, ಈ ಥರ ಮಾಡಿಸ್ಕೋತಾ ಇದ್ದಾಳೆ, ಈ ಥರನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಇದೇ ಸಾಕು ಅಂತ ಹೇಳ್ತಾ ಇದ್ದಾಳೆ ಅವ್ರಿಗೆ. ಸೊ ಫೈನಲಾಗಿ ಈ ಹೇರ್ ಸ್ಟೈಲ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಒಪ್ಕೊಂಡ್ರು. ಮೇಘನಂಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಮೊದಲು ಇಷ್ಟ ಆಗಿರಲಿಲ್ಲ. ಶ್ರುತಿನೂ ಇದೇ ಸಾಕು ಅಂತ ಹೇಳ್ತಾ ಇದ್ದಾಳೆ ಬ್ಯಾಕ್ಗ್ರೌಂಡಲ್ಲಿ. ಲಗ್ನ ಕಟ್ಟಿಸ್ತಾ ಇದ್ದಾರೆ. ಮುಂಚಿತವಾಗಲೇ ಕೆಲವರು ಕಟ್ಟಿಸ್ತಾರೆ, ನಮ್ಮ ಕಡೆಯೂ ಇದೆ. ಮುಂಚಿತವಾಗಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಗ್ನ ಕಟ್ಸೋದು, ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಇಬ್ಬರು ಬಂದುಬಿಟ್ಟು ಲಗ್ನ ಕಟ್ಸೋವಂಥ ಪ್ರೋಗ್ರಾಮು ಮಾಡ್ತಾರೆ ದೇವಸ್ಥಾನದಲ್ಲಿ. ಕೆಲವರು ಪುರೋಹಿತರು ಮನೆಗಳಲ್ಲೇ ಮಾಡ್ತಾರೆ. ಬಟ್ ಅದು ಟೈಮ್ ಸಿಕ್ಕಿರಲಿಲ್ಲ ಮಾಡ್ಸೋಕ್ಕೆ, ಲಗ್ನ ಕಟ್ಸೋಕ್ಕೆ. ಸೊ ಅದಕ್ಕೆ ಚೌಟ್ರಿಲೇ ರಿಸೆಪ್ಷನ್ ಟೈಮಲ್ಲಿ ಮಾಡಿಸ್ತಾ ಇದ್ದಾರೆ.
ಇದೊಂದು ಹಾಫ್ ಆನ್ ಅವರ್ ನಡೀತು. ಇದಾದಮೇಲೆ ರಿಸೆಪ್ಷನ್ ಪ್ರೋಗ್ರಾಮು ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 6:37ಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು, ಬೇಗನೆ ಸ್ಟಾರ್ಟ್ ಮಾಡಿದ್ರು. ಬಟ್ ನನಗೆ ಬರೋದು ಲೇಟ್ ಆಯಿತು, 7:30 ಥರ ನಾನು ರೆಡಿಯಾಗಿ ಬರೋದು ಲೇಟ್ ಆಯಿತು. ಪಲ್ಲವಿ ಔಟ್ಫಿಟ್ ಹೇಗಿತ್ತು, ಅವಳದು ಲೆಹೆಂಗಾ, ಮೇಕಪ್ಪು, ಮತ್ತು ಹೇರ್ ಸ್ಟೈಲು ಎಲ್ಲ ಹೇಗಿತ್ತು ಖಂಡಿತ ಕಮೆಂಟ್ ಮಾಡಿ ಹೇಳಿ. ಅವಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇಲ್ವಾ ಅದು ಕೂಡ ಹೇಳಿ. ಅವಳದು ಲೆಹೆಂಗಾ ಬಂದು ಲೈಟ್ ಕಲರ್ ಆಯಿತು ಅವಳ ಕಲರ್ಗೆ, ಬಟ್ ಅವಳಿಗೆ ಡಾರ್ಕ್ ಕಲರಲ್ಲಿರೋದು ಯಾವುದು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೆಲೆಕ್ಟ್ ಮಾಡಿದ್ಲಂತೆ, ಬಟ್ ಅದೇನು ಅಷ್ಟೇನು ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಟ್ಟು ಇದೇ ಕಲರ್ ತೊಗೊಂಡಿದ್ದಾಳೆ ಅವಳು. ಹಾಗೆ ನಾವೆಲ್ಲ ಹೇಗೆ ಕಾಣಿಸ್ತಾ ಇದ್ವಿ, ನಮ್ಮದು ಔಟ್ಫಿಟ್ ಎಲ್ಲ ಹೇಗಿತ್ತು ಖಂಡಿತ ಕಮೆಂಟ್ ಮಾಡಿ ಹೇಳಿ, ಅದಂತೂ ಮರಿಬೇಡಿ. ರಿಸೆಪ್ಷನ್ ದಿನ ಅಂತೂ ತುಂಬ ಜನ ಬಂದಿದ್ದರು. ನಮ್ಮನೆ ಕಡೆಯವರೇ ಜಾಸ್ತಿ ಅಂದ್ಕೊಂಡಿದ್ವಿ, ಬಟ್ ಅದಕ್ಕಿಂತ ಡಬ್ಬಲಾಗಿ ಹುಡುಗನ ಕಡೆಯವರು ತುಂಬ ಜನ ಇದ್ದರು. ಸ್ಟೇಜ್ ಮೇಲೆ ನಾವು ಫೋಟೋ ತೆಗೆಸ್ಕೊಳಕ್ಕೆ ಹೋದರೆ ನಮ್ಮನೆಯವ್ರಿಗೆ ಕಾಯಬೇಕಾಗಿತ್ತು, ಅಷ್ಟು ರಶ್ ಇತ್ತು ಮೇಲುಗಡೆ ಸ್ಟೇಜ್ ಮೇಲೆ. ಯಾಕಂದರೆ ಪಲ್ಲವಿ ಮದುವೆ ಇರೋದು ಬುಧವಾರ, ಗುರುವಾರ ಗುರುವಾರ ಯಾರೂ ರಜಕ್ಕಾಗಲ್ಲ ಅಂತ ಹೇಳಿ ಬುಧವಾರನೇ ರಿಸೆಪ್ಷನ್ಗೆಲ್ಲ ತುಂಬ ಜನ ಬಂದುಬಿಟ್ಟಿದ್ದರು. ಇದು ಬಂದು ನಮ್ಮ ಅಪ್ಪಾಜಿ ಮಧ್ಯೆ ಕೂತಿರೋದು, ಆ ಕಡೆ ಈ ಕಡೆ ನಮ್ಮ ಚಿಕ್ಕಪ್ಪಂದಿರು ಇಬ್ಬರು ಕೂತಿದ್ದಾರೆ. ಇನ್ನೊಬ್ಬರು ಚಿಕ್ಕಪ್ಪ ಬಂದು ರಿಸೆಪ್ಷನ್ ಮುಗಿಸ್ಕೊಂಡು ಆಲ್ರೆಡಿ ಊರ್ಗೊಟ್ಟೋಗಿದ್ದಾರೆ. ಇನ್ನೊಬ್ಬರು ಇಲ್ಲ, ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇನ್ನೊಬ್ಬರು ಚಿಕ್ಕಪ್ಪ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ಹೇಳಿ. ಅವ್ರನ್ನ ನಾನು ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ ಮದುವೇಲಿ. ಅವರಿದ್ರೆ ತುಂಬ ಎಂಜಾಯ್ ಮಾಡಿರೋರು, ಮದುವೇಲಿ ತುಂಬ ಖುಷಿಪಟ್ಟಿರೋರು.
ರಿಸೆಪ್ಷನ್ ಮುಗಿಯೋಷ್ಟರಲ್ಲಿ 11:30 12 ಆಗಿಬಿಡಿತ್ತು. ನಾವೆಲ್ಲ ಹೋಗಿ ಮಲ್ಕೊಂಬಿಟ್ವಿ. ಬಟ್ ಹುಡುಗ ಹುಡುಗಿ ಇಬ್ಬರು ಫೋಟೋ ತೆಗೆಸ್ಕೊತಾ ಇದ್ರಂತೆ 1:30 ವರೆಗೂ. ನಮ್ಮ ಆಂಟಿ ಹೋಗಿ ಕಾದು ಕದು ಸಾಕಾಗಿ ಆಮೇಲೆ ಹೋಗಿ ಬೈದಿದ್ದಕ್ಕೆ ಆಮೇಲೆ ಬಂದಿರೋದು ರೂಮ್ ಒಳಗೆ. ಆಮೇಲೆ ಮಲ್ಕೊಂಡಿದ್ದೆ 1:30ಗೆ ಮಲ್ಕೊಂಡಿರೋದು ಹುಡುಗ ಹುಡುಗಿ ಇಬ್ಬರೂ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮದುವೆ ಹೇಗಾಯಿತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.